ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಓ ಕೀರ್ತಿ, ಬಯಸದೇ ಬಂದ ಭಾಗ್ಯ ಪರ್ಫೆಕ್ಟ್ ಟೈಮಿಗೆ ಬಂದ್ಲು. ಏನದು, ಇವೆಂಟ್ ಕ್ಯಾನ್ಸಲ್ ಅಂತೆಲ್ಲ ಮಾತಾಡ್ತಿದ್ರಿ? ಇವೆಂಟ್ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು? ಇವತ್ತು ನನ್ನ ಮೊಮ್ಮಗನ ಮದ್ವೆ ಆಗಿ 3 ತಿಂಗಳು, ನಾವು ಅದನ್ನ ಆಚರಿಸ್ಬೇಕು. ಅದಕ್ಕೆ ಅವನೆಲ್ಲೂ ಬರ್ತಿಲ್ಲ, ನೀವು ಹೋಗ್ ಮನೆಗೆ. ಆಂಟಿ, ಇವ್ರು ಏನ್ ಹೇಳ್ತಿದ್ದಾರೆ? ಇವೆಂಟ್ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ನಾನು ವಯಸ್ಸು ಹೋಗ್ಲೇಬೇಕು ಅಂತ ಹೇಳಿ. ಮಿಸ್ ಕೀರ್ತಿ ರಘುವೀರ್ ಅವರೇ, ಸ್ವಲ್ಪ ಸಮಾಧಾನ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್, ಕರೀದ ಇನ್ನೊಬ್ಬರ ಮನೆಗೆ ಹಾಗೆಲ್ಲ ಹೋಗ್ಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ತನಗೆ. ಅದ್ರ ಮಧ್ಯೆ ಕೂಗಾಟ ಬೇರೆ. ಇವತ್ತು ನನ್ನ ಮಗ ಸೊಸೆ ಜೊತೆಗಿರ್ಬೇಕು ಅಂತ ನಾವು ಡಿಸೈಡ್ ಮಾಡಿದೀವಿ. ಇಲ್ಲ ಕೃಷ್ಣ, ಮೊದ್ಲೇ ಬುಕ್ ಆಗಿರೋ ಈವೆಂಟ್, ಪುಟ್ಟ ಅಲ್ಲಿಗೆ ಹೋಗ್ಲೇಬೇಕು. ಈಗ ನೀವ್ ಈ ತರ ಹೇಳಿದ್ರೆ ಹೇಗೆ? ಕ್ಯಾನ್ಸಲ್ ಮಾಡಕ್ ಆಗಲ್ಲ, ಅವ್ನು ಹೋಗ್ ಬರ್ಲಿ. ಏನೇ ಹೇಳ್ತಿದ್ಯ ಕಾವೇರಿ ನೀನು? ಅತ್ಗೆ, ಇವ್ರಿಬ್ರು 3 ತಿಂಗಳ ಆನಿವರ್ಸರಿಗಿಂತ ನಿಮ್ಗೆ ಅದ್ಯಾವುದೋ ಮ್ಯೂಸಿಕ್ ಆಲ್ಬಮ್ ಇಂಪಾರ್ಟೆಂಟಾ? ನನಗೆ ಅರ್ಥನೇ ಆಗಲ್ಲ. ಹೌದು, ಮ್ಯೂಸಿಕ್ ಆಲ್ಬಮ್ ಇಂಪಾರ್ಟೆಂಟ್. ಅಣ್ಣ ನೋಡು ಹೇಗ್ ಮಾತಾಡ್ತಾಳೆ ಅಂತ. ಈಗ್ಲಿಂದಲೇ ಈ ಪ್ರಾಜೆಕ್ಟ್ ನ ಪ್ರಮೋಟ್ ಮಾಡಿದ್ರೆ ತಾನೆ ಜನ ಅದನ್ನ ನೋಡೋದು, ಅದ್ ಸಕ್ಸಸ್ಫುಲ್ ಆಗೋದು. ಈ ತರ ಇವೆಂಟ್ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಅದ್ ಹಿಟ್ ಆಗೋದಾದ್ರು ಹೇಗೆ? ನಿನ್ ಹತ್ರ ಮಾತಾಡಿ ಏನು ಯೂಸ್ ಇಲ್ಲ. ವೈಷ್ಣವ್, ನೀನ್ ಹೇಳು. ನೀನ್ ಯಾವಾಗ್ಲೂ ಹೇಳ್ತಿದ್ದೆ ಪರ್ಸನಲ್ ಲೈಫ್ ಪ್ರೊಫೆಷನಲ್ ಲೈಫ್ಗಿಂತ ತುಂಬಾ ಇಂಪಾರ್ಟೆಂಟ್ ಅಂತ. ನೀನೇ ಈಗ ಹೀಗ್ ಮಾಡೋದ್ ಸರಿನಾ? ವಾಟ್ ಇಸ್ ಆಲ್ ದಿಸ್? ನಾನ್ ನಿಮ್ ಹತ್ರ ಕೇಳಿನಿ ಇವೆಂಟ್ ಫಿಕ್ಸ್ ಮಾಡಿದ್ದು, ಆಗಲ್ಲ ಅಂದ್ರೆ ಮೊದ್ಲೇ ಹೇಳ್ಬೇಕಿತ್ತು. ಈಗ ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಅಂದ್ರೆ? ಎಲ್ಲ ಟೈಮಲ್ಲೂ ನಿಂದೆ ನಡಿಬೇಕು ಅಂದ್ರೆ ಹೇಗ್ ಕೀರ್ತಿ? ಇವತ್ತು ಅವರಿಬ್ರಿಗೆ ಇಂಪಾರ್ಟೆಂಟ್ ದಿನ. ಅವನು ಅವನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತಾ ಇದೀವಿ. ಅತ್ಗೆಗೇನೋ ನೆನ್ಪಿಲ್ದೆ ಇವೆಂಟ್ ಒಪ್ಕೊಂಡಿದ್ದಾರೆ. ಬೇಕಿದ್ರೆ ನೀನ್ ಒಬ್ಳೆ ಹೋಗ್ಬಾ. ಅಂಟಿ, ವಾಟ್ ಇಸ್ ಶಿ ಸೇಯಿಂಗ್? ನಾನು ಒಬ್ಳೆ ಹೇಗ್ ಹೋಗ್ಲಿ? ಸುಪ್ರೀತಾ, ನೀನ್ ಅತಿಯಾಗಿ ಆಡೋದನ್ನ ನಿಲ್ಸಿದ್ರೆ ಹೆಲ್ಪ್ ಆಗುತ್ತೆ. ಯಾವಾಗ್ಲೂ ನನ್ ಮಗನ ವಿಷಯಕ್ಕೆ ಮೂಗ್ ತುರಿಸ್ಕೊಂಡ್ ಬರದೇ ಇದ್ರೆ ನಿನಗ್ ತಿಂದಿದ್ ಅರ್ಗಲ್ವಾ? ಇವತ್ತು ಅವನಿಗೆ ಈವೆಂಟ್ ಇದೆ, ಅವ್ನು ಹೋಗ್ಬೇಕು ಅಂದ್ರೆ ನಿನಗ್ ಅರ್ಥ ಆಗಲ್ವಾ? ಅಲ್ಲ ಅದ್ಗೆ, ಹಾಗಲ್ಲ. ಅದು ಏನ್ ಹಾಗಲ್ಲ, ಬಾಯ್ ಮುಚ್ಕೊಂಡ್ ನಿಂತ್ಕೋ, ಅತಿಯಾಗಿ ಆಡ್ಬೇಡ. ಅತಿಯಾಗಿ ಆಗಿರೋದು ಅವಳಲ್ಲ, ನೀನು. ನಿನ್ ಬುದ್ಧಿಗೆ ಏನಾಗಿದೆ? ಮಗ ಸೊಸೆನ ಜೊತೆಯಲ್ಲಿ ಕಳ್ಸೋದ್ ಬಿಟ್ಟು ಏನ್ ನಿಂದು? ಅಲ್ಲ ಕೃಷ್ಣ, ನೀವು ಅವ್ರು ಮಾತ್ರ ಅಲ್ಲ, ನಾನು ಅದನ್ನೇ ಹೇಳೋದು. ನಿಂಗೆಲ್ಲ ಗೊತ್ತಿರುತ್ತೆ, ಮಗನ್ ಮದ್ವೆ ತಾರೀಕೆ ಏನು ಇಟ್ಕೋಬಾರ್ದು ಅನ್ನೋದು ಗೊತ್ತಿರಲ್ಲ. ಅಲ್ಲ, ನೀವೆಲ್ಲ ನನ್ ಮೇಲೆ ಯಾಕೆ ಏರ್ ಬರ್ತಿದ್ದೀರಿ? ಈವೆಂಟ್ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಅಂತ ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ. ಹ್ಞೂ ಆಂಟಿ, ಅದನ್ನ ಅರ್ಥ ಮಾಡಿಸಿ. ಸರಿ ಪುಟ್ಟ, ನೀನೇನ್ ಮಾಡ್ಬೇಕಂತಿದೀಯ ಅದನ್ನ ಹೇಳು. ಆಂಟಿ, ಏನ್ ಹೀಗ್ ಕೇಳ್ತಿದೀರ? ನಾನು ವೈಶಿ ಈವೆಂಟ್ಗೆ ಹೋಗ್ಲೇಬೇಕು. ವೈಶ್, ನೀನ್ ಬಾ. ನೀನ್ ಹೇಗೂ ರೆಡಿ ಇದೆಯಾ? ನಾನು ರೆಡಿ ಇದ್ದೀನಿ, ಬಾ ಹೋಗೋಣ. ನಮ್ಗ
ನಿಮ್ಗಂತೂ ಅದೆಲ್ಲ ಗೊತ್ತಾಗಲ್ಲ. ಹೆಂಡತಿ ಹೇಗೆ ಹೇಳ್ತಾಳೋ ಹಾಗೆ ಕೇಳೋದು ನಮ್ ಕೆಲಸ. ಅಪ್ಪ ನೀವೇನಂತೀರಾ? ಕರೆಕ್ಟ್ ಮಗನೆ, ನನ್ ಹೆಂಡತಿ ಹೇಗೆ ಹೇಳ್ತಾಳೋ ನಾನು ಕರೆಕ್ಟ್ ಆಗಿ ಅದನ್ನ ಕೇಳ್ತೀನಿ. ಮಹಾಲಕ್ಷ್ಮಿ, ನನಗೆ ಏನ್ ಮಾಡ್ಬೇಕು ಹೇಳಿ. ಬಂದ್ರ? ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ತಗೊಳ್ಳಿ ಮೇಡಮ್. ನಿಮ್ ಎ ಬಿ ಸಿ ಡಿ ಜ್ಯೂಸು ಚೂರು ಸಕ್ಕರೆನೇ ಹಾಕಿಲ್ಲ, ಕುಡಿರಿ ಕುಡಿಕ್ರಿ. ಏನ್ ಗಂಗಾ, ಇವತ್ತು ಸ್ಪೆಷಲ್ ಆಗಿ ಸುಪ್ರೀತನ ಸೇವೆ ಮಾಡ್ತಾ ಇದೀಯಾ? ಖುಷಿ ಸರ್, ಖುಷಿ. ಇವತ್ತು ಇವ್ರು ಮಾಡಿರೋ ಕೆಲಸ ಎಷ್ಟು ಚೆನ್ನಾಗಿತ್ತು. ನಮ್ಮ ವೈಷ್ಣವಣ್ಣಂಗು ಲಕ್ಷ್ಮಿಯ ಕುಂಗು ಏನೋ ಮಾಡ್ಬೇಕು ಅಂದ್ರಲ್ಲ, ಅದಕ್ಕೆ ಇವತ್ತು ಇವ್ರು ಏನು ಕೇಳ್ತಿದ್ರು ನಾನೇ ಮಾಡಿ ಮಾಡಿ ಕೊಡ್ತಿರ್ತೀನಿ. ನನಗಂತೂ ಇದು ಕನಸು ನನಸು ಒಂದು ಗೊತ್ತಾಗ್ತಿಲ್ಲ. ಅಜಯ್, ಏನಜ್ಜ ಇದು? ನೀನ್ ನೋಡೋದು ಕನ್ಸಲ್ಲ ನನ್ಸು ಅಂತ ತೋರಿಸಿದ್ದು. ನನ್ ತಂಗಿ ಅಲ್ವಾ ಅವಳು, ಅಳಿಯನ್ಗೋಸ್ಕರ ಅಷ್ಟು ಮಾಡಲ್ವಾ? ಏನಂದೆ ಅಣ್ಣ, ತಂಗಿನ ಎಷ್ಟು ದಿನ ಆಗಿತ್ತು ಆ ತರ ಕರೆದು? ಇರೋಳು ಒಬ್ಳು ತಂಗಿ, ನೀನು ಹೀಗೆ ಒಳ್ಳೊಳ್ಳೆ ಯೋಚನೆ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾನು ಯಾಕೆ ನಿನ್ನನ್ನು ದೂರ ಇಡ್ಲಿ ಹೇಳು? ನನಗೆ ಇವತ್ತು ತುಂಬಾ ಖುಷಿಯಾಗಿದೆ, ಪ್ರೌಡ್ ಆಫ್ ಯು. ನಂದು ಅದೇ ಅದೇ ಪ್ರೌಡ್ ಪ್ರೌಡ್. ಮೇಡಮ್, ನೀವು ಇನ್ಮೇಲೆ ಹಿಂಗೆ ಇದ್ದು ಬಿಡಿಯಲ್ಲ, ನಗ್ ನಗ್ತಾ ಜ್ಯೂಸ್ ಕುಡಿತಾ ಚೆನ್ನಾಗಿರ್ಬೋದು ಮೇಡಮ್. ನನ್ನ ಹೀಗೆ ನೈಸ್ ಮಾಡ್ತಾ ಇರ್ತೀಯೋ ಅಥವಾ ಇವತ್ತಿನ ಸೆಲೆಬ್ರೇಷನ್ಗೆ ತಯಾರಿ ಮಾಡ್ಕೋತೀಯೋ? ಹಬ್ಬದ ಅಡುಗೆ ಮಾಡ್ತೀನಿ ಇವತ್ತು. ಏನ್ ಸರ್? ಏನ್ ಬೇಕೋ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ಎಲ್ರು ಖುಷಿ ಖುಷಿಯಾಗಿರ್ಬೇಕು. ಅದ್ಗೆ ಇದಿನ್ನು ಜಸ್ಟ್ ಬಿಗಿನಿಂಗ್, ಇನ್ಮೇಲೆಲ್ಲ ಹೀಗೆ ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಕೇಕೆ ಹಾಕಿ ನಗ್ತಾ ಇದ್ರೆ ನೀವು ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ಹೊಟ್ಟೆ ಉರ್ಕೋಬೇಕು. ಈ ಸುಪ್ರೀತಾ ಹೊಸ ಶೇಡ್ ನೋಡಿ ಅದ್ಗೆ, ಇನ್ಮೇಲೆ ನಾನು ಕತ್ತಿ ಎತ್ಕೊಂಡು ಬರಲ್ಲ, ನಗ್ನಗ್ತಾ ಕೆಲಸ ಸಾಧಿಸ್ಕೋತೀನಿ. ಬನ್ನಿ ಮಹಾಲಕ್ಷ್ಮಿ, ನೀವಿಬ್ರು ಹೋಗಿ ಬನ್ನಿ, ನಾನು ಕಾರಲ್ಲೇ ಇರ್ತೀನಿ. ಕಾರಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ? ಬನ್ನಿ, ನನಗೆ ಮೂಡಿಲ್ಲ ಲಕ್ಷ್ಮಿ, ನೀವು ಹೋಗಿ ಬನ್ನಿ. ಅರೆ, ದೇವ್ರ ಪೂಜೆಗೂ ಮೂಡಬೇಕಾ? ಒಳ್ಳೆ ಕತೆ. ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿದೆ ಹೊರಗೆ ಕೂಡಬಾರ್ದು. ಬನ್ನಿ. ನನಗೆ ಮೂಡಿಲ್ಲ ಅಂತ ಹೇಳಿದ್ನಲ್ಲ ಲಕ್ಷ್ಮಿ. ರೀ, ನೀವಾದರೂ ಹೇಳಿ ಇವ್ರಿಗೆ. ಅವಳಿಗೆ ಏನು ಬೇಕೋ ಅವಳು ಮಾಡ್ಕೊಳ್ಳಿ, ನೀವು ಬನ್ನಿ. ಹಣ್ಣು ಕೈ ತಗೋಬೇಕಲ್ವಾ? ಹಾ, ಬೇಕು. ಬನ್ನಿ ನೀವು. ಮಹಾಲಕ್ಷ್ಮಿ, ಇದೋಕೆ ಅಲ್ವಾ? ಅಯ್ಯೋ, ಇರಿ, ಕಾಯಿ ನೋಡ್ಕೊಂಡು ತಗೋಬೇಕು, ನಾನು ಬಂದೆ. ಸರ್, ನಿಮ್ಗೆ ತಟ್ಟೆ ತುಂಬಾ ಬಿಡಿಸ್ತೀನಿ, ಹೊಟ್ಟೆ ತುಂಬಾ ತಿನ್ಕೊಳ್ಳಿ. ಸ್ವಲ್ಪ ತಿನ್ನಿ ಸರ್. ಸಾಕು ಕಡೆ, ತಿನ್ನಿ ಅಜ್ಜಿ, ಏನಾಗಲ್ಲ, ತಿನ್ನಿ ತಿನ್ನಿ. ಓ, ಇದ್ ನಿಮ್ಗೆ ಆಗಲ್ಲ ಅಲ್ವಾ? ನಿಮ್ಗೆ ಎಣ್ಣೆ ಬೆಣ್ಣೆ ಇಲ್ದಿರೋ ಹುಲ್ಲು ಸೊಪ್ಪು ಕಡ್ಡಿ ಎಲ್ಲಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ, ತರ್ತೀನಿ. ಗಂಗಾ, ನಾನು ಇವತ್ತು ಸೆಲೆಬ್ರೇಷನ್ ಮೂಡಲ್ಲಿದ್ದೀನಿ, ಉಪ್ಪು ಖಾರ ಇಲ್ದೆ ಇರೋದನ್ನ ಯಾಕೆ ಹಾಕ್ತೀಯಾ? ನನಗೆ ಇದೇ ಓಕೆ, ಇದನ್ನೇ ಬಡಿಸು. ಅಮ್ಮ, ನಿಜವಾಗ್ಲೂ ನೀನು ನಮ್ಮ ಅಮ್ಮನ ಅಥವಾ ಬೇರೆ ಯಾವ್ದಾದ್ರು ಒಳ್ಳೆ ಆತ್ಮ ಒಳಗೆ ಸೇರ್ಕೊಂಡಿದ್ಯಾ? ಹೆಂಗೆ? ಈಗ ತರಲೆ, ಸುಮ್ಮನಿರೋ. ಗಂಗಾ, ನೀ ಬಡಿಸು.
ಗಂಗಾ, ಮಧ್ಯಾಹ್ನಕ್ಕೆ ಹಬ್ಬದ ಅಡುಗೆ ಫಿಕ್ಸ್ ಅಲ್ವಾ? ಓ ಫಿಕ್ಸು ಫಿಕ್ಸು. ಏನ್ ಸುಪ್ರೀತಾ, ಯಾರು ಯೋಚನೆ ಮಾಡದೇ ಇರೋಷ್ಟು ವೈಷ್ಣವ್ ಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಿನಗಿದು ಅತಿ ಅನ್ನಿಸ್ತಾ ಇಲ್ವಾ? ಯಾಕೆ ಅತಿ ಅನ್ನಿಸ್ಬೇಕು ಅದಕ್ಕೆ? ವೈಷ್ಣವ್ ನನ್ನ ಅಳಿಯ, ಇರೋ ಬಳಿಯನ್ ಬಗ್ಗೆ ಕೇರ್ ಮಾಡೋದು ಹೇಗೆ ಅತಿ ಆಗುತ್ತೆ? ಚೆಚ್ಚೆ ಚೆಚ್ಚೆ ಚೆಚ್ಚೆ, ಏನ್ ಕೇರು? ಅವನು ಮದುವೆ ಟೈಮಲ್ಲಿ ಈ ಪ್ರೀತಿ ಈ ಕೇರ್ ಎಲ್ಲ ಎಲ್ಲಿ ಹೋಗಿತ್ತು? ಇವನೇನು ಹೀಗೆ ಹೇಳ್ತಿದ್ದಾನೆ? ನೋನೋನು ದೇವ್ರೆ, ನಿನಗೆ ಗೊತ್ತಲ್ವಾ ಇದಿನ್ನೂ 3 ತಿಂಗಳಿಗೆ ಮುಗ್ದು ಹೋಗೋ ಮದುವೆ ಅಂತ. ನೀನಷ್ಟಕ್ಕೆ ಎಲ್ಲ ಮುಗಿಸಿದ್ರೆ ಒಳ್ಳೇದು. ನಾನು ಇದಕ್ಕೋಸ್ಕರ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದೀನಿ ಅಂತ ನಿನಗೆ ಗೊತ್ತಲ್ವಾ? ಪ್ಲೀಸ್ ದೇವ್ರೆ, ನನಗೆ ಮೋಸ ಮಾಡಬೇಡ. ಓಂ ಪುರೋಚರದಂ ವಿಶೇಷಣ ವಿಶಿಷ್ಟಾಯ ಮಸ್ಯಾಂ ಸುಪತಿತೋ ಶುಭಯೋಗಾ ಶುಭಕರಣಾಂ ಯುಕ್ತಾಯ ಯಜಮಾನಸ್ಯ ಗೋತ್ರೋದ್ಭವಸ್ಯಾಂ ಅಸ್ಮಿನ್ ಗೋತ್ರೋದ್ಭವಸ್ಯ ವಿಷ್ಣುಗೋತ್ರೋದ್ಭವಸ್ಯಾಂ ಅಸ್ಮಿನ್ ಯಜಮಾನಸ್ಯ ವೈಷ್ಣವ ನಾಮದೇಶ್ಯ ಧರ್ಮಕಾಂತಾಹ ಲಕ್ಷ್ಮೀ ನಾಮದೇಶ್ಯ ಸಹ ಕುಟುಂಬವರ್ಗಸ್ಯ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುಃ ಆರೋಗ್ಯ. ನನ್ನ ಲೈಫಲ್ಲಿ ಏನಾಗ್ತಿದೆ ಏನಾಗಿದೆ ನಂಗೊಂದು ಗೊತ್ತಿಲ್ಲ. ಆದಷ್ಟು ಬೇಗ ಸತ್ಯ ತಿಳ್ಕೋಬೇಕು. ಆ ಸತ್ಯ ಗೊತ್ತಾದ್ರೆ ಅಷ್ಟೇ ಎಲ್ಲದಕ್ಕೂ ಒಂದು ಕೊನೆ ಅಂತ ಆಗೋದು. ನನಗೆ ನೀನೇ ಗೈಡ್ ಮಾಡಬೇಕು. ದೇವ್ರೆ, ನಿಧಾನಕ್ಕೆಲ್ಲ ಸರಿ ಹೋಗೋ ತರ ಕಾಣಿಸ್ತಿದೆ. ಇವರು ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡು ಮುಂದುವರಿತಿದ್ದಾರೆ. ನನಗದೇ ದೊಡ್ಡ ಧೈರ್ಯ. ಅಕ್ಕಮ್ಮ ತುಂಬ ಆಸೆಯಿಂದ ಮಾಡಿರೋ ಮದುವೆ ಇದು. ನನ್ನ ಸಂಸಾರ ತುಂಬ ಚೆನ್ನಾಗಿ ನಡೀತಿದೆ ಅಂದ್ಕೊಂಡು ಅವಳು ನೆಮ್ಮದಿಯಾಗಿದ್ದಾಳೆ. ಈ ನೆಮ್ಮದಿಗೆ ಪೆಟ್ಟು ಬೀಳೋ ಥರ ಯಾವ ಘಟನೆಯೂ ನಮ್ಮಿಬ್ಬರ ಮಧ್ಯೆ ನಡೀದೇ ಇರಲಿ ದೇವ್ರೆ. ನಮ್ಮ ಸಂಬಂಧಕ್ಕೆ ಯಾವ ತೊಂದರೆಯೂ ಬರದೇ ಇದ್ದಂಗೆ ನೀನೇ ಕಾಪಾಡಬೇಕು. ನಾನು ಇವರು ಹೀಗೆ 7 ಜನ್ಮ ಒಟ್ಟಿಗೆ ಇರೋ ಥರ ಆಶೀರ್ವಾದ ಮಾಡು. ಯಾವಾಗ್ಲೂ ತಿನ್ನೋ ಇಡ್ಲಿ ಚಿತ್ರಾನ್ನನೇ ಆದ್ರೂ ಇವತ್ತು ಮಾತಾಡ್ತಾ ಖುಷಿ ಖುಷಿಯಿಂದ ತಿಂದಿದ್ದಕ್ಕ ಏನೋ, ತಿಂಡಿ ತುಂಬಾ ಚೆನ್ನಾಗಾಯ್ತು. ಮನಸ್ಸು ಚೆನ್ನಾಗಿದ್ರೆ ಖುಷಿಯಾಗಿದ್ರೆ ತಿಂಡಿ ರುಚಿಯಾಗಿರುತ್ತೆ ಅಲ್ವಾ? ಇವತ್ತಿನ ಈ ಖುಷಿಗೆ ನನ್ನ ತಂಗಿನೇ ಕಾರಣ. ಅಮ್ಮ ಹೊಯ್ಸೋ ಚಿತ್ರಾನ್ನ ತಿಂದ್ರು, ಅವ್ರು ಅಷ್ಟೊಂದು ತಿನ್ನೋದನ್ನ ನಾ ಜೀವನದಲ್ಲೇ ನೋಡಿಲ್ಲ. ಖುಷಿಗೆ ಎಷ್ಟು ತಿಂದೆ ಅಂತಾನೆ ಗೊತ್ತಾಗಲಿಲ್ಲ ನನಗೆ. ಪಾಪ, ಸೊಪ್ಪು ಸದ್ಯ ತಿಂದು ತಿಂದು ಅದೆಷ್ಟು ದಿನಗಳಿಂದ ಒಣಕೊಂಡಿದ್ರೋ ಏನೋ, ಇವತ್ತು ಅಪರೂಪಕ್ಕೆ ಸಖತ್ತಾಗಿ ಬಾರಿಸಿದ್ರಿ ಮೇಡಮ್. ಇನ್ಮೇಲೆ ಹೀಗೆ ತಿನ್ನಿ, ನಂತರ ಗುಂಡು ಗುಂಡುಗೆ ಬ್ಯೂಟಿಫುಲ್ ಆಗಿರ್ತೀರ. ನೋ ಥ್ಯಾಂಕ್ಸ್. ಅದೆಲ್ಲ ಇರಲಿ ಸುಪ್ರೀತಾ, ಆಗೇನೋ ಹೇಳ್ದೆ ಅಲ್ಲ, ಲಕ್ಷ್ಮೀ ವೈಷ್ಣವ್ ಸಂಬಂಧ ಒಳ್ಳೆ ರೀತಿಗೆ ಬದಲಾಯಿಸ್ಬೇಕು ಅಂತ. ಅದೇ ನನಗೆ ಅರ್ಥ ಆಗ್ಲಿಲ್ಲ, ಏನದು? ನಾವು ಅದನ್ನ ಅರ್ಥ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹೇಗೋ ಅವರಿಬ್ರು ಅವ್ರ ಪಾಡಿ ಸರಿ ಹೋಗ್ತಾರೆ ಅಂತ ಸಮಾಧಾನ ಪಟ್ಕೊಳಕ್ಕೆ ಈ ಕೀರ್ತಿ ಎಲ್ಲಿ ಬಿಡ್ತಾಳಣ? ಪದೇ ಪದೇ ಬಂದು ಬಂದು ಹಳೆದೆಲ್ಲ ಕೆದಕಿ ಕೆದಕಿ ಹೋಗ್ತಾಳೆ. ಹಾಗೆ ಪದೇ ಪದೇ ಅವಳ ಮುಖ ನೋಡ್ತಾ ಇದ್ರೆ ವೈಷ್ಣವಾದ್ರೂ ಹೇಗ್ ಹಳೆದೆಲ್ಲ ಮರೆಯೋದಕ್ಕಾಗತ್ತೆ? ಹೌದು ಮಾವ, ಆ ಕೀರ್ತಿ ಈ ಕಡೆ ಬರ್ದಂಗ್ ಸ್ಟಾಪ್ ಮಾಡ್ಬೇಕು, ಹಾಗೆಲ್ಲ ಸರಿ ಹೋಗುತ್ತೆ. ನೋಡುದಿಯಣ್ಣ, ಇಷ್ಟು ಚಿಕ್ಕವನು ಇವನಿಗೆ ಅರ್ಥ ಆಗೋದು ನಿನ್ನ ಹೆಂಡತಿಗೆ ಅರ್ಥ ಆಗ್ತಾ ಇಲ್ಲ. ವೈಷ್ಣವ್ ಲಕ್ಷ್ಮಿನ ಒಟ್ಟಿಗಿರೋ ಹಾಗೆ ನೋಡ್ಕೊಳ್ಳೋದು ಬಿಟ್ಟು ಮ್ಯೂಸಿಕ್ ಅದು ಇದು ಅಂತ ವೈಷ್ಣವನ ಕೀರ್ತಿ ಜೊತೆ ಊರು ಸುತ್ತ ಕಳಿಸ್ತಾರೆ. ಲಕ್ಷ್ಮೀನೋ ಪಾಪ ಹಸೋ ತರ, ಅವಳಂತೂ ಬಾಯ್ಬಿಟ್ಟು ಏನೂ ಹೇಳಲ್ಲ. ಹಾಗಾಗಿ ಅವರಿಬ್ರನ್ನ ಹತ್ರ ತರೋ ಕೆಲಸ ನಾವೇ ಮಾಡ್ಬೇಕಲ್ವಾ? ಇಲ್ಲಾಂದ್ರೆ ಆ 2 ಗೂಬೆಗಳು ನಿನ್ ಕಷ್ಟ ನಾನ್ ಅರ್ಥ ಮಾಡ್ಕೋತೀನಿ, ನನ್ ಕಷ್ಟ ನೀನ್ ಅರ್ಥ ಮಾಡ್ಕೋ ಅಂತ ಹೇಳ್ಕೊತಾ ಇದ್ವಲ್ಲ, ಅದೇ ಹಳೇದು ಸೀರಿಯಲ್ ಅಗ್ನಿಸಾಕ್ಷಿ ಆ ತರ 5 ವರ್ಷ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಕಳೆದ್ಬಿಡ್ತಾರೆ.
ಅಪರೂಪಕ್ಕೆ ನಿಮ್ಮ ತಂಗಿ ಬಹಳ ಒಳ್ಳೆ ಮಾತಾಡ್ತಿದ್ದಾಳೆ ಅಳಿಯಂದಿರೆ. ಇವಳು ಹೇಳ್ದಂಗೆ ನಾವು ಈ ಹುಡುಗರು ಹೊಂದ್ ಮಾಡಕ್ಕೆ ಏನಾರು ಮಾಡಬೇಕು. ದಿಸ್ ಇಸ್ ಅನ್ಬಿಲೀವೇಬಲ್. ಎವ್ರಿಬಡಿ ಇಸ್ ಕ್ರೇಜಿ. ಅತ್ತೆ ನಿಮ್ಗಂತೂ ನಿಜವಾಗ್ಲೂ ಏನೋ ಆಗಿದೆ. ನಿಧಾನನೇ ಸೋಫಾ ಮುರ್ದೋಗ್ಬಿಟ್ಟು. ಈ ಹುಡುಗಿ ಅಂತೂ ಬದಲಾಗಲ್ಲ. ಅವಳನ್ ಬಿಡೋಣ. ಓ ಅತ್ತಿಗೆ, ನೀವಿಲ್ಲೇ ನಿಂತ್ಕೊಂಡು ಎಲ್ಲ ಕೇಳಿಸ್ಕೊಂಡ್ರ ನೀವು ಬಂದ್ ಜಾಯ್ನ್ ಆಗೋದಲ್ವಾ? ಬನ್ನಿ ಅತ್ತಿಗೆ, ನನ್ನ ಪ್ಲಾನ್ ನಿಮ್ಗೆ ಓಕೆನಾ? ಆದಷ್ಟು ಬೇಗ ನಾವೆಲ್ಲರೂ ಸೇರ್ಕೊಂಡು ಅವರಿಬ್ಬರನ್ನ ಹತ್ರ ಮಾಡ್ಬೇಕಲ್ವಾ? ಮತ್ತೆ ಆ ಕೀರ್ತಿನ ಸ್ವಲ್ಪ ದೂರ ಇಡ್ಬೇಕು. ಏನಂತೀರಾ? ನೀವ್ ಹೇಳ್ದಾಗೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿರ್ಬೇಕು ಅಂದ್ರೆ ನೀವ್ ಅವರಿಬ್ಬರನ್ನ ಡಿಸ್ಟೆನ್ಸ್ ಅಲ್ಲಿ ಇಡ್ಬೇಕು. ಸ್ವಲ್ಪ ಸೆನ್ಸ್ ಇಟ್ಕೊಂಡು ಮಾತಾಡು. ನಾವಿಬ್ರು ಬರೀ ಆಲ್ಬಮ್ ಸಾಂಗ್ ಅಲ್ಲಿ ಅಷ್ಟೇ ಗಂಡ ಹೆಂಡತಿ, ರಿಯಲ್ ಲೈಫ್ ಅಲ್ಲ. ದೇವ್ರ ಮುಂದೆ ನಿಂತ್ಕೊಂಡು ಏನೇನೋ ಹೇಳ್ಬೇಡ ಕೀರ್ತಿ, ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಆಯ್ತು ಬೈಬೇಡ, ನಾನು ಅದೇ ಅರ್ಥದಲ್ಲೇ ಹೇಳಿದ್ದು. ಆಲ್ಬಮ್ ಸಾಂಗ್ ಅಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಂದ್ಮೇಲೆ ಇಲ್ಲೂ ಹಾಗೆ ಪೂಜೆ ಮಾಡಿಸ್ಬೇಕು. ಆಲ್ಬಮ್ ಸಾಂಗ್ಗೋಸ್ಕರ ಪೂಜೆ ಮಾಡಿ ಅಂತ ನಾನು ಯೋಚನೆ ಮಾಡಿನೇ ಹೇಳಿದ್ದು. ಏನ್ ಯೋಚನೆ ಮಾಡಿ ಹೇಳಿದ್ದು? ಇದ್ ಯೋಚನೆ ಮಾಡಿ ಮಾತಾಡ್ದಾಗ ಇರ್ಲಿಲ್ಲ. ಹಾಡಲ್ಲಿ ಗಂಡ ಹೆಂಡತಿಯಾಗಿ ಇರೋದಕ್ಕೂ ಗಂಡ ಹೆಂಡತಿ ತರ ಪೂಜೆ ಮಾಡಿಸೋದಕ್ಕೂ ವ್ಯತ್ಯಾಸ ಇದೆ ಕೀರ್ತಿ. ನಿಮ್ಗೆ ಅಷ್ಟೋ ಗೊತ್ತಾಗಲ್ವಾ ವೈಷ್ಣವ್? ಏನ್ ಇವ್ರು ಹೇಳ್ತಿರೋದು? ಲಕ್ಷ್ಮಿಗೆ ಗೊಂದಲ ಇದೆ. ಆ ಗೊಂದಲಕ್ಕೆ ಪರಿಹಾರ ನಿನ್ನಲ್ಲೈತೆ. ಯೋಚಿಸಿ ನಿಧಾನಿಸಿ ಹೆಜ್ಜೆ ಇಡು. ಆಕೆ ಮನೆ ಹೊಸ್ತಿಲು ದಾಟಿ ಹೋಗದ ಹಾಗೆ ಕಾಪಾಡ್ಕೊಡ್. ಲಕ್ಷ್ಮಿ ನೊಂದ್ಕೊಂಡು ಹೋಗೋ ಮನೆಗೆ ಏಳ್ಗೆ ಇಲ್ಲ. ಲಕ್ಷ್ಮಿ ಮನಸ್ಸು ಮುರ್ಕೊಳ್ಳೋದು ಒಳ್ಳೇದಲ್ಲ. ಹಲೋ. ಹಲೋ ಮಾ, ದಿವ್ಯಾ ಮಾತಾಡ್ತಾ ಇರೋದು. ಕೀರ್ತಿ ಮೇಡಮ್ ಪರ್ಸನಲ್ ಅಸಿಸ್ಟೆಂಟ್. ಹ್ಮ್ ಹೇಳು. ಹಾ ಮೇಡಮ್, ಅವ್ರು ಇನ್ನೂ ಇವೆಂಟ್ ಬಂದಿಲ್ಲ. ಎಷ್ಟೊತ್ತಾಗುತ್ತೆ ಇಲ್ಲಿ ರೀಚ್ ಆಗೋದಕ್ಕೆ? ದೇವ್ರೆ, ಈ ಕೀರ್ತಿ ವೈಷ್ಣವ್ ದೇವಸ್ಥಾನದ ಕೆಲಸ ಮುಗಿಸಿ ಹೋದ್ರೆ ಸಾಕು, ಇಲ್ಲ ಅಂದ್ರೆ ಕೀರ್ತಿನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ. ಪಾಪ ಅದ್ಕೆ ತುಂಬಾ ಕಷ್ಟ ಪಡ್ತಿದ್ದಾರೆ. ಈಗ ನಾನು ಸುಮ್ಮನಿರಬಾರ್ದು. ಕೀರ್ತಿ ವೈಷ್ಣವ್ ಜ್ಯುವೆಲ್ರಿ ಶಾಪ್ ಫಂಕ್ಷನ್ ಅಲ್ಲಿ ಏನಾದರೂ ಸ್ಪೆಷಲ್ ಆಗೋ ತರ ಮಾಡ್ಬೇಕಲ್ಲ. ಅಲ್ಲಿ ಬಾಂಬ್ ಬಿಟ್ರೆ ಇಲ್ಲಿ ಸಿಡಿಬೇಕು. ಏನ್ ಮಾಡ್ಲಿ? ಹಾ, ಇದಕ್ಕೆಲ್ಲ ನಮ್ಮ ಅತ್ತೆನೆ ಸರಿ. ಅವ್ರ ಹತ್ರನೇ ಈ ಕೆಲಸ ಮಾಡಿಸ್ತೀನಿ. ಏನಾಯ್ತು ಕೀರ್ತಿ? ನೀನ್ ಇನ್ನು ನಿನ್ ಹಳೆ ಬುದ್ಧಿ ಬಿಟ್ಟಿಲ್ಲ ಅಲ್ಲ. ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಪ್ರ್ಯಾಂಕ್ ಮಾಡೋದು, ಬರೀ ಇನ್ನೊಬ್ರಿಗೆ ಟೆನ್ಷನ್ ಕೊಡೋದು, ಬರೀ ಇದೇ ಆಯ್ತು. ಪ್ರ್ಯಾಂಕ್ ವೈಷ್, ನನ್ ಪ್ರ್ಯಾಂಕ್ ಮಾಡ್ತಿಲ್ಲ. ನಿಜವಾಗ್ಲೂ ನಮ್ಮಿಬ್ರು ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ. ಕಮಾನ್ ಕೀರ್ತಿ, ಸಾಕು. ದೇವಸ್ಥಾನದಲ್ಲೂ ಈ ತರ ಪ್ರ್ಯಾಂಕ್ ಎಲ್ಲ ಬೇಕಾ? ಮಹಾಲಕ್ಷ್ಮಿ ನೋಡು, ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಪಾಪ ಅವ್ರ ಜೀವ ಇದನ್ನೆಲ್ಲ ತಡ್ಕೊಳ್ಳಲ್ಲ. ಸ್ವಲ್ಪ ಸುಮ್ನಿರ್ತೀಯಾ ವೈಷ್ಣವ್? ನೀವು ಸುಮ್ನಿರಿ, ನನಗೆ ಕೀರ್ತಿ ಅವರೇ ಉತ್ತರ ಕೊಡ್ಬೇಕು. ನೀವೇನು ಹೇಳ್ಬೇಡಿ ಕೀರ್ತಿ. ನಿಜವಾಗ್ಲೂ ಜೋಡಿ ಪೂಜೆ ಯಾಕೆ? ನನ್ಗಿನ್ನೂ ನಿಮ್ ಉತ್ತರ ಸಿಕ್ಕಿಲ್ಲ. ಏನ್ ಲಕ್ಷ್ಮಿ, ನೀನು ಇಷ್ಟಕ್ಕೆಲ್ಲ ಟೆನ್ಷನ್ ಮಾಡ್ಕೋತೀಯಲ್ಲ. ವೈಷ್ಣವ್ ಹೇಳ್ದಾಗೆ ನನ್ ಪ್ರ್ಯಾಂಕ್ ಮಾಡ್ತಿಲ್ಲ. ನಿಜವಾಗ್ಲೂ ಪುರೋಹಿತ್ರ ಹತ್ರ ಪೂಜೆ ಮಾಡೋದಕ್ಕೆ ಹೇಳ್ದೆ. ಹಾಗಂತ ನೀನ್ ಟೆನ್ಷನ್ ಆಗ್ಬೇಡ. ನಾನು ವೈಶ್ ಆಲ್ಬಮ್ ಸಾಂಗ್ ಮಾಡ್ತಿದೀವಲ್ವಾ, ಅದ್ರಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೂಜೆ ಮಾಡಿ ಅಂದೆ. ತಪ್ಪೇ?
ಪೂಜೆ ಮಾಡ್ಸಕ್ ಹೋಗಿದ್ದು ತಪ್ಪಲ್ಲ, ಆದ್ರೆ ಜೋಡಿ ಅರ್ಚನೆ ಸರಿ ಕಾಣಿಸ್ತಿಲ್ಲ ಕೀರ್ತಿ. ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಸಾವಿರಾರು ಜನ ಗಂಡ ಹೆಂಡತಿಯಾಗಿ ಆಕ್ಟ್ ಮಾಡ್ತಾರೆ, ಹಾಗಂತ ಅವ್ರ ಜೋಡಿ ಆಗಲ್ಲ. ನಿಮ್ಗಷ್ಟು ಗೊತ್ತಿಲ್ವಾ? ಏನಂದೆ ಲಕ್ಷ್ಮಿ ಕಮಗೆ? ನಾನ್ ಹೇಳಿದ್ರಲ್ಲಿ ಅರ್ಥ ಆಗದಿರೋದೇನಿತ್ತು? ನೀವಿಬ್ರು ರೀಲ್ ಜೋಡಿ, ಒಂದ್ ಹಾಡ್ನಲ್ಲಿ ಜೊತೆಗೆ ಆಕ್ಟ್ ಮಾಡ್ತೀರಾ ಅಷ್ಟೇ. ಆ ಗಿಮಿಕ್ನೆಲ್ಲ ದೇವ್ರ ಮುಂದೆ ತರಬಾರ್ದು ಕೀರ್ತಿ. ಏನಣ್ಣ ಅಷ್ಟೆಲ್ಲ ಹಾಡಾಡ್ತೀರಾ, ಅಷ್ಟು ಗೊತ್ತಾಗಲ್ವಾ? ಹೆಂಡತಿಗೆ ಪ್ಯಾಕ್ ಮಾಡ್ಕೊಡೋದು ಇಲ್ಲೇ ತೊಡಸ್ಬೋದಲ್ವಾ? ಇಲ್ಲ ಪರವಾಗಿಲ್ಲ, ಬೇಡ. ಏನಮ್ಮ ಗಂಡನ ಹತ್ರ ಬಳೆ ಹಾಕು ಅಂತ ಡಿಮ್ಯಾಂಡ್ ಮಾಡೋದ್ ಬಿಟ್ಟು ಬೇಡ ಅಂತೀರಲ್ಲಮ್ಮ, ಸುಮ್ನೆ ಹಾಕಿಸ್ಕೊಳ್ಳಿ. ಇಲ್ಲ ಮನೆಗ್ ಹೋಗಿ ತೊಟ್ಕೋತೀನಿ, ಪ್ಯಾಕ್ ಮಾಡಿ. ನಿನ್ನ ಹಳೆ ಕತೆ ಗೊತ್ತಿದ್ದು ಅವಳು ನಿನ್ನನ್ನು ಮದುವೆ ಆಗಿದ್ದಾಳೆ ಅಂದ್ರೆ ಅದು ಅವಳಿಗೆ ನಿನ್ನ ಮಾತಿನ ಮೇಲೆ ಇರೋ ನಂಬಿಕೆ. ಅದನ್ನ ನೀನು ಉಳಿಸ್ಕೋತೀಯಲ್ಲ ಪುಟ್ಟ, ಅವಳ ನಂಬಿಕೆಗೆ ದ್ರೋಹ ಆಗಲ್ಲ ಅಲ್ವಾ? ಯಾವತ್ತೂ ಇಲ್ಲಪ್ಪ, ಯಾವತ್ತು. ಆ ನಂಬಿಕೆ ಕೊನೆ ತನಕ ಹಾಗೆ ಉಳಿಸ್ಕೋತೀನಿ. ಆಯ್ತಮ್ಮ, ನನ್ನ ಹೆಂಡತಿನ ನನ್ನ ವಿರುದ್ಧ ಎತ್ಕಟ್ಬಿಡಿ. ಆಮೇಲೆ ಒಂದ್ ಬಳೆನೂ ತೊಡಸಿಲ್ಲ ಅಂತ ಜಗ್ಳಕ್ ನಿಂತ್ರೆ ಕಷ್ಟ. ಏನೀಗ ಬಳೆ ತೊಡಸ್ಬೇಕು ತಾನೆ, ಕೊಡಿ. ಸಾರಿ ಸಾರಿ ಸಾರಿ. ಅಲ್ಲೆಲ್ಲೋ ಹೋದ್ವಿ, ಈಗ ಅಲ್ಲೂ ಕಾಣಿಸ್ತಿಲ್ಲ, ಬರೀ ಇದೆ. ಆಯ್ತು, ಇವ್ನ್ ಹೋದ್ರೆ ಅವಳಿಲ್ಲ, ಅವಳು ಹೋದ್ರೆ ಇವನಿಲ್ಲ. ಏನ್ ನನ್ ಜೊತೆ ಆಟ ಆಡ್ತಿದಾರ? ಇನ್ ನನ್ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ, ಇನ್ ನಾನ್ ಸುಮ್ನಿರಲ್ಲ. ಅವ್ನ್ ಎಲ್ಲಿದ್ರು ಅವ್ನ ಹೇಳ್ಕೊಂಡು ಕರ್ಕೊಂಡು ಹೋಗ್ತೀನಿ. ಹೊರಡಣ್ವಾ, ನಿಮಗ್ ತಡ ಆಗ್ಬೋದು. ಒಂದ್ ನಿಮಿಷ. ಬಾಲಕೃಷ್ಣ, ಇದನ್ನೆಲ್ಲಿ ತಗೊಂಡ್ರಿ? ಅಲ್ಲೊಬ್ರು ಅಜ್ಜಿ ಇದಾರೆ, ಅವ್ರನ್ನ ಡೀಲ್ ತಗೊಂಡೆ. ಇದನ್ನೆಲ್ಲ ಯಾಕೆ ತಗೊಳಕ್ ಹೋದ್ರಿ? ಮೊದ್ಲೇ ನಿಮ್ ಈವೆಂಟ್ ತಡ ಆಗಿದೆ, ಈ ಹೊತ್ತಲ್ಲಿ ಇದೆಲ್ಲ ಬೇಕಿತ್ತ? ಅರೆ ಈವೆಂಟಿಗೆ ಲೇಟ್ ಆಗೋದಕ್ಕೂ ಈ ಬಾಲಕೃಷ್ಣನ್ ಮೂರ್ತಿ ತಗೊಳ್ಳೋದಕ್ಕೂ ಏನ್ ಸಂಬಂಧ? ಮನೆಯಿಂದ ಅಜ್ಜಿ ಫೋನ್ ಮಾಡಿ ಹೇಳಿದ್ರು ನಿನ್ ಹೆಂಡತಿಗೆ ಒಂದ್ ಮೂರ್ತಿ ತೆಕ್ಕೊಡು ಅಂತ, ಅದಕ್ಕೆ ತಗೊಂಡೆ. ಆದ್ರೂ ನಾನು ಒಂದ್ ಮಾತು ಕೇಳೋದಲ್ವಾ? ಯಾಕೆ ಮಾ ಲಕ್ಷ್ಮಿ, ಅಂತದ್ದೇನಾಯ್ತೀಗ? ನಿಮ್ಗೆ ಇಷ್ಟ ಆಗ್ಲಿಲ್ವಾ, ವಾಪಸ್ ಕೊಟ್ಬಿಡ್ಲ? ಅಯ್ಯಯ್ಯೋ, ಹಾಗೆಲ್ಲ ವಾಪಸ್ ಕೊಡೋಂಗಿಲ್ಲ. ಯಾಕೆ? ನೀವ್ ಇದೀರಲ್ಲ, ನಿಮ್ದು ಒಂದೆರಡು ಎಡವಟ್ ಅಲ್ಲ, ಅದಕ್ಕೆ ಹೇಳಿದ್ದು ನನ್ನ ಕೇಳ್ ತಗೋಬೇಕಿತ್ತು ಅಂತ. ಇದು ಹರ್ಕೆ ಕೃಷ್ಣ ರೀ, ಈ ದೇವಸ್ಥಾನದಲ್ಲಿ ಬಾಲಕೃಷ್ಣ ತಗೊಂಡ್ರೆ ಅದಕ್ಕೆ ಅಭಿಷೇಕ ಮಾಡಿಸಿ ಹರ್ಕೆ ಕೊಟ್ಟು ಹೋಗ್ಬೇಕು. ಅದ್ಯಾಕೆ? ಹರ್ಕೆ ಕೊಟ್ಟು ಹೋದ್ರೆ ಮನೆಗೆ ಆದಷ್ಟು ಬೇಗನೆ ಬಾಲಕೃಷ್ಣ ಬರ್ತಾನೆ ಅಂತ ಹೇಳ್ತಾರೆ. ಓ ಹೌದಾ, ಹೌದಾ. ಈಗ ಈ ಮೂರ್ತಿಗೆ ಅಭಿಷೇಕ ಮಾಡಿಸ್ಬೇಕಾ? ವಾಪಸ್ ಕೊಟ್ಬಿಡದೆ ಒಳ್ಳೇದಾ ಅಂತ. ಹುಡುಗಾಟ ಎಲ್ಲ ಮಾಡಬೇಡಿ. ಈಗ ಅವರು ಅದನ್ನ ತಗೊಂಡು ಹೋಗಿ ದೇವಸ್ಥಾನ ಕೊಟ್ಟು ಬರ್ಬೇಕಾ? ಹ್ಮ್, ಅದೇ ಕ್ರಮ. ಕುಸುಮಾ ಕಾವೇರಿ ಕೈಲು ಈ ಹರಕೆ ಮಾಡಿಸಿದ್ನಲ್ಲ. ಹೌದಲ್ವಾ, ನಾನ್ ಮರ್ತೇ ಬಿಟ್ಟಿದ್ದೆ ನೋಡಿ. ಇದೆಲ್ಲ ಗೊತ್ತಿದ್ದೇ ಅವ್ರ ಹತ್ರ ಈ ಮೂರ್ತಿ ಬಗ್ಗೆ ಪ್ರಸ್ತಾಪ ಮಾಡಿದ್ರ? ಚೆನ್ನಾಗಿದೆ ಚೆನ್ನಾಗಿದೆ. ಹೂ ಮತ್ತೆ
ನೋಡಿ ಅಜ್ಜಿ ಏನ್ ಪ್ಲಾನ್ ಮಾಡಿದ್ರ ನೋಡಿ. ಬಿಟ್ಟಿ ಹೋಗೋಳ್ಕೆಲ್ಲ ನಾನು ತಗೊಳ್ಳಲ್ಲಪ್ಪ, ಇದೆಲ್ಲ ನಿಮ್ಮ ಅಮ್ಮನ ಪ್ಲಾನು. ಇವಳೆ ಈ ತರ ಏನಾದ್ರು ಮಾಡಕ್ಕಾಗತ್ತಾ ಅಂತ ಕೇಳಿದ್ದು. ನಿಮ್ಮ ಅಜ್ಜಿ ಏನೋ ಒಂದ್ ನಂಬಿಕೆಯಿಂದ ತಗೊಳಕ್ ಹೇಳಿರ್ತಾರೆ, ದೊಡ್ಡೋರ್ ನಂಬಿಕೆ ಉಳಿಸ್ಕೋಬೇಕು. ಏನ್ ನೀವು? ಹಾಗಲ್ಲಮ್ಮ, ಅವ್ರಿಗೆ ತಡ ಆಗ್ತಿದೆ, ಅದಕ್ಕೆ ನಮಗ್ ಕೆಲ್ಸ ಇದೆ ಅಂತ ಅನ್ಬಿಟ್ಟು ದೇವ್ರ ಕೆಲ್ಸನ ಬದಿಗಿಡ್ಬಾರ್ದಲ್ಲಮ್ಮ. ಹೌದು, ಆದ್ರೆ ಆದ್ರೆ ಗಿದ್ರೆ ಏನು ಇಲ್ಲ. ಗೊತ್ತಿದ್ದೋ ಗೊತ್ತಿಲ್ದಿರನೋ ದೇವ್ರ ಜಾಗದಲ್ಲಿ ತಗೊಂಡಿರೋ ಮೂರ್ತಿ, ಅದಕ್ಕೆ ಅಪಚಾರ ಮಾಡ್ಬೇಡಿ. ಅದೇನ್ ಸೇವೆ ಇದೆಯೋ ಮಾಡಿ, ಒಳ್ಳೇದಾಗತ್ತೆ. ಹಾಗಂತೀರಾ? ಏನ್ರಿ ಮಹಾಲಕ್ಷ್ಮಿ ಹಾಗ್ ನೋಡ್ತಿದ್ದೀರಿ? ಒಟ್ಟಿಗೆ ಬದುಕಬೇಕು ಅಂತ ಏನೇನೋ ಪ್ರಾಮಿಸ್ ಮಾಡ್ಕೊಂಡಿದೀವಂತೆ, ಈ ಪೂಜೆ ಒಂದ್ ಜಾಸ್ತಿ ಆಗುತ್ತಾ ನಮ್ಗೆ? ಬನ್ನಿ, ಇದಕ್ಕೇನ್ ಕ್ರಮ ಇದೆಯೋ ಅದನ್ನ ಮಾಡ್ಬಿಡೋಣ, ಇಲ್ಲಾಂದ್ರೆ ಅಜ್ಜಿ ಬೇಜಾರು ಮಾಡ್ಕೋತಾರೆ. ನಿನ್ ಪುಟ್ಟನ್ಗೆ ಸಂಗೀತ ಅದು ಇದು ಅಂತ ಕರ್ಕೊಂಡೋಗಿ ವಿದ್ಯೆ ಕೊಟ್ಟಿರ್ಬೋದು, ಆದ್ರೆ ಅದನ್ನೆಲ್ಲ ಮಾಡೋದಕ್ಕೆ ನೀನ್ ಹಿಂದೆ ನಿಂತವರು ಅಡಿಂದ್ರು ಕಡೆ. ಅವ್ರ ದುಡಿದೆ, ಅವ್ರ ಫೀಸ್ ಕಟ್ಟೆ, ಅವ್ರ ಮನೆ ಖರ್ಚು ನಿಭಾಯಿಸಿದೆ, ಬೇಗ ಬೇಕಾದ್ನೆಲ್ಲ ತಂದ್ಕೊಡ್ದೆ ನಿನ್ ಮಗ ಇಷ್ಟು ಬೆಳೆದ್ಬಿಟ್ನ. ನಿನ್ ಗಂಡ ಇಲ್ಲದೆ ನೀನೆಲ್ಲ ಸಾಧಿಸ್ಬಿಟ್ಯಾ? ನಿನ್ ಗಂಡನ್ ಸೀರೆ ವ್ಯಾಪಾರದಿಂದಾನೆ ನಿನ್ ಮಗ ದುಡ್ದು ಸಂಪಾದನೆ ಮಾಡೋವರೆಗೂ ಈ ಮನೆ ನಡೆದಿದ್ದು. ಸಾಹುಕಾರ ಆಗಿ ನಿನ್ ಮಗ ಹುಟ್ಟಲಿಲ್ಲ, ಅವ್ನ ಸಾಹುಕಾರ ಮಾಡಕ್ಕೆ 300 ಸೀರೆ ಮಾರೋ ಕಡೆ 3,000 ಸೀರೆ ಮಾಡಿ ಹಗ್ಲು ರಾತ್ರಿಯಿಂದ ದುಡ್ತಿದ್ದಾರೆ ನಿನ್ ಗಂಡ. ನೀನ್ ಬೆಳಿಗ್ಗೆ ಎದ್ದು ಮಗನ ಜೊತೆ ಹೋಗ್ಬಿಡ್ತಿದ್ದೆ, ನೀನ್ ಯಾಕೆ ಹೋದೆ, ನೀನ್ ಯಾಕೆ ಸರಿಯಾಗಿ ಅಡಿಗೆ ಮಾಡ್ಲಿಲ್ಲ, ನೀನ್ ಯಾಕೆ ಸರಿಯಾಗಿ ತಿಂಡಿ ಮಾಡ್ಲಿಲ್ಲ ಅಂತ ಹಿಂಸೆ ಮಾಡ್ದೆ ಮಾಡಿಟ್ಟಿದ್ದೀನ ತಿಂದಿದ್ದಾರೆ ಅಳಿಂದಿರು. ನೀನೇನು ಮಾಡ್ದೆ ಇದ್ದಾಗ್ಲು ನಿನ್ನ ಪ್ರಶ್ನೆ ಮಾಡ್ದೆ ಏನೋ ಮಗನ್ಗೋಸ್ಕರ ಓಡಾಡ್ತಿದ್ದಾಳೆ ಅಂತ ನಿನ್ನನ್ನು ಅರ್ಥ ಮಾಡ್ಕೊಂಡು ಎಷ್ಟೋ ಸಾರಿ ಬರೀ ಹೋಟೆಲ್ ಹೋಗಿದ್ದಾರೆ ಅಳಿಂದಿರು. ಅಂಥವ್ರನ್ನ ದೂರದಲ್ಲಿ ನಿಂತು ಚಪ್ಪಾಳೆ ತಟ್ಟಿದ್ರು ಅಂತ ಅಂಗಸ್ತೀಯ ಮಾತಾಡ್ತಾಳೆ, ಗಂಡ ಅನ್ನೋ ಮರ್ಯಾದೆ ಇಲ್ಲ ನೋಡೆ, ತಲೆ ತಗ್ಸ್ಕೊಂಡು ಹೇಗೆ ಹೋದ್ರು ಅಂತ. ಯಾವಳೆ ಇವಳು ದೇವ್ರಂತ ಅಳಿಂದಿರೋರು, ಅವರಿರೋದಕ್ಕೆ ನೀನಿಷ್ಟು ಚೆನ್ನಾಗಿರೋದು. ನಿನ್ ಮಗನು ದೊಡ್ಡ ವ್ಯಕ್ತಿ ಆಗಿರೋದು ನೆನ್ಪಿಟ್ಕೊ. ಈ ಸುಪ್ರೀತಾ ಕೆಣಕ್ದೆ ಇದ್ದಿದ್ರೆ ನಾನ್ ಹಾಗೆ ಮಾತಾಡ್ತಿದ್ನ? ಅವಳಿಗೆ ಸುಮ್ನೆ ಇರಕ್ಕಾಗಲ್ವಾ? ಏ, ಅವಳ 1,000 ಅಂತಾಳೆ, ನಿನ್ ಬುದ್ಧಿಗೇನೆ ಆಗಿದೆ? ಗಂಡನ ಜೊತೆ ಮಾತಾಡೋ ರೀತಿನ ಅದು? ನಿನ್ನ ಅಹಂಕಾರದಿಂದ ಹಿಂದೇನು ಒಂದಷ್ಟು ತಪ್ಪು ಮಾಡಿದ್ಯಾ ಕಾವೇರಿ? ಮುಂದೇನು ಅದೇ ತಪ್ಪು ಮಾಡಿ ಪಶ್ಚಾತ್ತಾಪ ಪಡಬೇಡ. ಹಾಗೆ ಈ ಸತಿ ಸುಪ್ರೀತಾ ಯಾವ ತಪ್ಪು ಮಾಡಿಲ್ಲ, ಲಕ್ಷ್ಮೀ ವೈಷ್ಣವ್ ಹತ್ರ ಆಗೋದಕ್ಕೆ ಸಹಾಯ ಮಾಡಿದ್ದಾಳೆ, ಅದನ್ನೆಲ್ಲ ನೀನ್ ಮಾಡ್ಬೇಕಿತ್ತು, ಅವಳು ಮಾಡಿದ್ದಾಳೆ, ಅದ್ರಲ್ಲೂ ಸಮಸ್ಯೆ ನಿನ್ಗೆ. ಅಲ್ಲಪ್ಪ, ಜ್ಯುವೆಲ್ಲರಿ ಶಾಪ್ ಈವೆಂಟ್ ಇನ್ನೊಂದ್ ಬಿಡ್ತೀವಿ ನಿನ್ ಕಪಾಳಕ್ಕೆ. ಈವೆಂಟ್ ಅಂತ ಈವೆಂಟ್ ಬೆಂಕಿ ಬಿತ್ತು ನಿನ್ ಈವೆಂಟ್ಗೆ ಅಂತ 1,000 ಬರುತ್ತೆ ಹೋಗುತ್ತೆ, ಆದ್ರೆ ನಮ್ಮ ಮನೆ ಮಕ್ಕಳು ಖುಷಿ ಮುಖ್ಯ ಆಗಿರ್ಬೇಕು. ಈವೆಂಟ್ ಕೀರ್ತಿ ಅದೆಂತದೋ ಪ್ರಮೋಷನ್ ಇದೆಲ್ಲದಕ್ಕಿಂತ ನನ್ಗೆ ನಮ್ ಲಕ್ಷ್ಮಿ ವೈಷ್ಣವೇ ಮುಖ್ಯ, ಅವರಿಬ್ರು ಸುಖವಾಗಿ ಸಂಸಾರ ಮಾಡೋದೇ ಮುಖ್ಯ. ನಿನ್ ಬುದ್ಧಿಗೆ ಸ್ವಲ್ಪ ಕೆಲಸ ಕೊಟ್ಟು ನೋಡು, ನಿನಗೂ ಹಾಗೆ ಅನಿಸ್ಬೋದು. ಮನಸ್ಸಲ್ಲಿ ಬಾಲಕೃಷ್ಣನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಉತ್ತರೋತ್ತರ ಅಭಿವೃದ್ಧಿ ಆಗ್ಲಿ, ಆಗ್ಲಿ ಹಾಗೆ ಸಂತಾನ ಪ್ರಾಪ್ತಿ ಆಗ್ಲಿ ಅಂತೇಳಿ ಬಾಲಕೃಷ್ಣನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸದ್ಯೋ ಜಾತಂ ಪ್ರವಧ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮೋ, ಭವೇ ಭವೇ ನಾಥ ಭವೇ ಭವತ್ಸಮಾನಂ ಭವದ್ಭವಾಯ ನಮಃ. ಓಂ ಪೂರ್ವಚರಿತಂ ಗುಣ ವಿಶೇಷಾಣ ವಿಶಿಷ್ಟಾಯಾಮ ಸ್ಯಾಮ ಸುವರ್ತಿತಂ.